ಕಾವ್ಯವ್ರೆ ಇದೇ ನಮಗೆ ಆಗಬರಲ್ಲ ಅನ್ನೋದು. ವಾಟ್ ಹ್ಯಾಪನ್ಸ್? ಅಲ್ಲ ನಾವು ಸಿಕ್ಕಾಗ ನಮಗೆ ಬರಿ ಕೈ ಕುಂತಿದೆ, ಅವರು ಸಿಕ್ಕ ತಬ್ಕೊಳಕ್ಕೆ ಹೋಗ್ತಾ ಇದ್ರಾ? ಅಯ್ಯೋ ಅದಕ್ಕೆ ಇರಲ್ಲ, ಕಮ್ ಆನ್ ಯಾ ಪ್ಲೀಸ್ ಕಮ್ ಯಾ ಕಮ್ ಕಾಗಲನ ತಿಮೇಲೆ. ಜಾಜಿ ಯು ಆರ್ ಲುಕಿಂಗ್ ಸೋ ಯೆಲ್, ಥ್ಯಾಂಕ್ ಯು ವೆರಿ ಮಚ್. ಕಟ್ಕೊಂಡಿರೋ ಗಂಡನಿಗೆ ಚಾಪೆ ದಿಂಬು ಕೊಟ್ಟುಬಿಟ್ಟು ವರ್ಷಗಟ್ಟಲೆ ಆಚೆ ಮಲಗಿಸಿದ್ರೆ ಎಂತವರು ಹೆಂಗಾಗೆ ಕಾಣಿಸ್ತಾರೆ. ಅಭಿ ಡೋಂಟ್ ಟಾಕ್ ರಬಿಶ್. ಜಾಜಿ ನನ್ನ ಫ್ರೆಂಡು ನಾನ್ಸಿ ಮತ್ತೆ ತಾರೆ ಇಬ್ರು ಹೋಟೆಲಲ್ಲಿ ಸ್ಟೇ ಮಾಡ್ತಿದ್ದಾರೆ, ಅದು ನಂಗೆ ತುಂಬಾ ಬೇಜಾರು. ಇವನು ಅವರು ಇಲ್ಲೇ ಬರಬೇಕು ಅನ್ನೋದು ನನ್ನ ಆಸೆ, ಇವರೇನು ಓಕೆ ಅಂದಿದ್ದಾರೆ. ವಾಟ್ ಯು ಸೇ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಾ, ಇದು ನನ್ನ ಮನೆ. ಮತ್ತೆ ಇವರು ನಂದು ಮನೆ ಸೈನಿಕರು ಕಟ್ಟಿದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ನಮ್ದೇ ಮನೆ ಸೈನಿಕರೇ ಕಟ್ಟಿದ್ದು, ಆದ್ರೆ ಕಟ್ಟಿ ಆದ್ಮೇಲೆ ಅವರು ಮತ್ತೆ ಇವನು ಯಜ್ಞ ತರ ಬಂದು ಸೇರ್ಕೊಂಡ್ಬಿಟ್ರು. ಈ ಹುಡುಗ ತುಂಬಾ ಆಕ್ಟಿವ್ ಆಗಿದ್ದಾನೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಬೇಗ ಒಂದ್ ಮದ್ವೆ ಮಾಡ್ಬಿಡಿ. ಇಲ್ಲ ಅಂದ್ರೆ ಈ ಪಡ್ಡೆ ಹುಡುಗನ ಮುಂಬೈಗೆ ನಾನೇ ಹಾರಿಸ್ಕೊಂಡು ಹೋಗ್ಬಿಡ್ತೀನಿ. ಏನೇ ಹೇಳ್ತಾ ಇದ್ದೀರಾ ನೀವು? ಅದ್ಯಾವ್ದು ಕುಳ್ಳಿ? ಕುಳ್ಳಿ ಅಲ್ಲ, ನಮ್ಮ ವಂಶದ ಇನ್ನೊಂದು ಕೆಲಸಕ್ಕೆ ಬಾರದ ಬಳ್ಳಿ. ನಾನು ಪಲ್ಲು, ಈ ಮನೆ ಮಗಳು, ಆ ಕುಳ್ಳ ನಮ್ಮಣ್ಣ. ಈಗಾಗಲೇ ಅವನಿಗೆ ಮದ್ವೆ ಆಗಿದೆ. ಫಾರ್ಮಲ್ಲಿರೋ ಈ ಯುವರಾಜ್ ಸಿಂಗ್ಗೆ ಮದ್ವೆ ಆಗಿದ್ಯಾ? ಸುಳ್ಳು ಹೇಳ್ತಿಲ್ಲ ತಾನೇ ನೀವು? ನಾನ್ ಯಾಕ್ರಿ ಸುಳ್ಳು ಹೇಳಿ? ಜಾಜಿ ಅಂತ ಇದಾರಲ್ಲ ಕಾವ್ಯ ಅವ್ರ ಫ್ರೆಂಡ್, ಅವರೇ ನಮ್ಮ ಅಣ್ಣನ ಹೆಂಡತಿ, ಈ ಮನೆ ಸೊಸೆ. ಕಾವ್ಯ ರಿಯಲಿ? ಎಸ್ ನ್ಯಾನ್ಸಿ, ತುಂಬಾ ಚೆನ್ನಾಗಿ ಫಿಗರ್ ಮೇಂಟೈನ್ ಮಾಡಿದ್ದಾರೆ. ಇದೇನಿದು ಹೋಗುವಾಗ ಬಂದ ಅವತಾರ, ಬರುವಾಗ ಬಂದ ಅವತಾರ, ಒಳ್ಳೆ ಯಕ್ಷಕನ್ಯರು ಇದ್ದಂಗಿದಿರಲ್ರವಾ? ಜಾಜಿ ಅವರೇ, ಈಗ್ಲಾದ್ರೂ ಗೊತ್ತಾಯ್ತಾ ಏನು ಕ್ಲಬ್ ಪಬ್ ಡಿಸ್ಕೋ ತೆಕ್ಕ ಡಿಸ್ಕೋ ತೆಕ್ ಅಂದ್ರೆ? ಅಂದ್ರೆ ಕುಡಿದು ಕೂತ ಗಂಡಸರ ಮುಂದೆ ತಕತೈ ತಕತೆ ಅಂತ ನೃತ್ಯ ಮಾಡಿ ಅವರ ಉನ್ಮಾದವನ್ನು ಹೆಚ್ಚಿಸುವವರು. ಶಿವನೇ ಶಾಂಬೋಲೆ. ಅಮ್ಮ ಜಾಜಿ, ಇದು ಮರ್ಯಾದಸ್ಥರ ಮನೆ. ಕುಣಿಯೋ ಹೆಣ್ಮಕ್ಳನ್ನ ಮನೆ ತಂದಿಟ್ಕೊಂಡೆ ಏನ್ ಚೆನ್ನಾಗಿರುತ್ತೆ. ನೋಡಿದ ಜನ ಏನಂದಾನು, ನಮ್ಮ ಗಂಡುಗಲ್ಲಿ ವಂಶದಲ್ಲಿ ಇದುವರೆಗೂ ಇಂಥದ್ದು ನಡೆದದ್ದೇ ಇಲ್ಲ. ಈ ವಿಷಯ ಏನಾದ್ರೂ ಮಹಿಳಾ ಸಂಘದವ್ರಿಗೆ ಗೊತ್ತಾದ್ರೆ ಅವರೆಲ್ಲರೂ ನಿಮ್ಗೆ ಚೀಮಾರಿ ಹಾಕಿ ಸಂಘದಿಂದ ಒದ್ದು ಓಡಿಸ್ತಾರೆ. ಓಹೋ, ಏನ್ರಿ ಜಾತಿ ಚಂಪಲ್ ತಿನ್ನಿ ಅವರೇ, ನಾನು ನಿಮ್ ರೂಮಿಗೆ ಬರ್ಬೇಕು? ನೋ, ಏನ್ರಿ ಇಷ್ಟೊತ್ತಲ್ಲಿ ಇವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಓಹೋ ವಾಗಪ್ಪ, ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡಲ್ಲ. ಡ್ಯಾನ್ಸ್ ಮಾಡ್ತೀನಿ ಅಂದವ್ರಿಗೂ ಡ್ಯಾನ್ಸ್ ಮಾಡಕ್ ಬಿಡಲ್ಲ. ಹೋಗಿ ನಿಮ್ ರೂಮ್ಗೆ, ಡಬ್ಬಲ್ ಬೆಡ್ ಮೇಲೆ ಸಿಂಗಲ್ ಆಗಿ ಹೊರಳಾಡಿ. ಏನಕ್ಕೆ ಇದು? ಕ್ಲಬ್ ಅಲ್ಲಿ ರಾತ್ರಿ ಹೊತ್ತು ಕುಣಿಯೋದಲ್ದೆ ಹಗಲೊತ್ತು ಮನೆಯಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯು ಮೀನ್ ಇವರೆಲ್ಲ ಡಿಸ್ಕೋಟೆಕ್ನೋರಾ? ಹೌದಮ್ಮ, ಎಲ್ಲ ನನ್ನ ಹೊಸ ಫ್ರೆಂಡ್ಸು, ಮನೆಯಲ್ಲೇ ತಂದಿಟ್ಕೊಂಡಿದ್ದಾಳೆ. ಮನೆಗೆ ಈ ಥರದವ್ರು ಇರ್ಬೇಕು, ಆಗ್ಲೇ ಮನೆಗೆ ಕಳೆ. ಏನ್ ಕಳೆ? ಲೋಕ ಎತ್ತದವ್ರೆ ಲಂಚ ತಗೊಂಡ್ರೆ ಹೇಗಿರುತ್ತೆ, ಭೂಮಿನೇ ಎದ್ದು ಬೀಜನ ನುಂಗ್ಬಿಟ್ರೆ ಹೇಗಿರುತ್ತೆ, ಮರನೇ ಹಣ್ಣುಗಳನ್ನ ತಿನ್ಕೊಂಡ್ಬಿಟ್ರೆ ಹೇಗಿರುತ್ತೆ, ಈ ವಿಷಯದ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ಬೇಕು ಅಂತ ಇದೀನಿ. ನೀವು ಬರೆಯೋ ಆರ್ಟಿಕಲ್ಗೂ ಇಲ್ಲಿ ಬಂದು ಇವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಜಾಜಿ ಅವರು ಕ್ಲಬ್ ಡಿಸ್ಕೋಟೆಕ್ಗಳೆಲ್ಲ ಇರಬಾರ್ದು ಅಂತ ಪ್ರೆಸ್ ಮೀಟ್ ಅಲ್ಲಿ ದೊಡ್ಡ ದೊಡ್ಡದಾಗಿ ಭಾಷಣ ಕೊಡ್ತಾರೆ, ಆದ್ರೆ ಅವ್ರಗಳನ್ನೇ ಮನೆಯಲ್ಲಿ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟು ಎಲ್ಲಾ ಕಡೆ ಕಳಿಸ್ತಾರೆ. ನೀವು ಕ್ಲಬ್ ಡಾನ್ಸರ್ಸ್ ನ ಮನೆಯಲ್ಲೇ ಗುಟ್ಟಾಗಿಟ್ಕೊಂಡು ಆಶ್ರಯ ಕೊಡ್ತಿದ್ರ ಅಂತ ನಿಮ್ ಬಗ್ಗೆ ಒಂದು ಆರ್ಟಿಕಲ್ ಬರೀತೀನಿ. ಒಂದ್ ನಿಮಿಷ ಕರಿತೀನಿ. ಕಾವ್ಯ, ನಾನ್ಸಿ, ತಾರಾ, ಬೇಗ ಬನ್ನಿ. ನೀವೆಲ್ಲ ಬಾಂಬೆ ಅವರಲ್ವಾ? ಮುಂಬೈನಲ್ಲಿರೋ ಮೂಡ್ ಲೈಟ್ ಕ್ಲಬ್ ನಲ್ಲಿ ಕೊಲೆ ಮಾಡಿ ಓಡ್ ಬಂದವ್ರ ತಾನೆ ನೀವು? ಕೊಲೆ ಮಾಡಿ ಬಂದಿದಾರ? ಇಲ್ಲ ಇಲ್ಲ, ನಾವ ಕೊಲೆ ಮಾಡಿಲ್ಲ, ಯಾರೋ ಗೂಂಡಗಳು ಕೊಲೆ ಮಾಡಿ ಚಾಕು ತಗೊಂಡ್ಬಂದು ನಮ್ ಕೈಗಿಟ್ಬಿಟ್ರು. ಆ ಅಪವಾದ ಅಷ್ಟೇ ನಮ್ಮಲ್ಲಿ ಬಂದಿದ್ದು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಕೊಲೆ ಅಂದ್ಮೇಲೆ ಕೊಲೆನೆ, ನಾವು ನಿಮ್ಮನ್ನ ಸುಮ್ನೆ ಬಿಡಲ್ಲ. ನಿಮ್ಮನ್ನ ಈಗಲೇ ಅರೆಸ್ಟ್ ಮಾಡಿ ಬಾಂಬೆ ಜೈಲ್ಗೆ ಶಿಫ್ಟ್ ಮಾಡ್ಬಿಡ್ತೀನಿ. ನೀವು ದೇವ್ರ ತರ ಬಂದು ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡ್ಬಿಟ್ರಿ, ಅದಕ್ಕಿಂತ ಮುಖ್ಯವಾಗಿ ನನ್ ಮರ್ಯಾದೆ ಕಾಪಾಡಿದ್ರಿ. ಇಲ್ಲಾಂದ್ರೆ ನನ್ ಮರ್ಯಾದೆ 3 ಕಾಸಿಗೆ ಹರಾಜಾಗಿರೋದು. ಇನ್ಸ್ಪೆಕ್ಟ್ರೆ, ನನ್ನ ಹೆಂಡತಿ ಮಾಡೋ ಕೆಲಸ ಒಂದಲ್ಲ ಎರಡಲ್ಲ, ಹೋಗಿ ಹೋಗಿ ಇಂಥವ್ರು ಅಂತ ನನಗೆ ತಗೊಳಕಿರಲ್ಲ. ನಮ್ಮಪ್ಪ ಅಮ್ಮನಿಗೆ ಗೊತ್ತಿಲ್ಲ ಅಲ್ಲ ಬಿಡಿ, ನಮ್ಮಪ್ಪ ಏನೋ ಗಂಟು ಏನೋ ಅಂತ ಕೆಲಸ ಮಾಡ್ಬಿಟ್ಟ. ನಮ್ಮಮ್ಮ ಅವಳಿಗೆ ಗೊತ್ತಾಗಬೇಕಲ್ಲ, ಅವಳಿಗೂ ಬುದ್ಧಿ ಇರ್ಲಿಲ್ಲ.